ನೀರಿನ ಬಹಳ ತೊಂದರೆ ಆಗೈತೆ ಸರ್. ಈಗ ನಾಲ್ಕೊಂದು ಫಸ್ಟ್ ಏನೋ ಒಂದು 4-5 ತಿಂಗಳ ಬೇರೆಯವ್ರು ಕಳಿಸಿದ್ರು ಸರ್, ಆಮೇಲೆ ಈ 2 ತಿಂಗಳಾಗ ಬಂತು. ಈಗ ನಮಗೆ ಒಟ್ಟು ನೀರೇ ಇಲ್ಲ, ಬರೀ ಅಲ್ಲಿ ಹೋಗಿ ಒಂದು ಟ್ಯಾಂಕಿ ಕಳಿಸಿದ್ರೆ ಅದು ಜಗಳ ಜಗಳ ಆಗ್ತೈತೆ ಸರ್. ಈಗ ಬಹಳ ಮನೆ ಅದಾವ, ಸುತ್ತಲಿ ಮನೆಗಳು ಅದಾವ, ನೀರಾಗಲ್ಲ ಸರ್ ನಮಗೆ. ಮತ್ತೆ ಪ್ರತಿದಿನ ಬರೀ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಯಾವ್ದಕ್ಕನ ಆದ್ರೆ ಮಾತ್ರ ನಮಗೆ ಉಪಯೋಗಿಸ್ತಾರೆ. ಮಳೆ ನೀರು ಹಿಡಿದು ಉಪಯೋಗಿಸ್ತೀವಿ. ನಮಗೆ ಏನಾನ ನಮ್ಮ ಬಗ್ಗೆ ಅವ್ರಿಗೆ ಏನಾನ ಆತಂದ್ರೆ ಮಾತ್ರ ನಮಗೆ ಬೇಕಂತಾರೆ ಸರ್ ಅವರು. ನಮಗೆ ಏನಾನ ತೊಂದರೆ ಆತಂದ್ರೆ ಅವರಿಗೆ ನಮ್ಮ ಬಗ್ಗೆ ಅವ್ರು ಏನು ಕೇರ್ ಮಾಡಲ್ಲ ಸರ್. ನಮಗೆ ನೀರಿನ ಭಾಳ ತೊಂದರೆ ಆಗೈತೆ, ಭಾಳ ಕಷ್ಟ ಆಗೈತೆ ಸರ್ ನಮಗೆ ನೀರಿಂದು. ಅದನ್ನ ನೀರು ಮಾತ್ರ ನಮ್ಗೆ ಬೇಕು ನೋಡಿ ಸರ್, ದಿವಸ ಎರಡು ಟ್ಯಾಂಕಿ ನೀರು ಹಾಕಿ ಬೇಕು, ಕುಡಿಯೋ ನೀರಿಲ್ಲ, ಭಾಳ ಕಷ್ಟ ಆಗೈತೆ ಸರ್ ನಮಗೆ. ಅದ್ರ ಇದು ಹೊಸಪೇಟೆ ತಾಲೂಕು ಅನಶನಗುಡಿ ಗ್ರಾಮ ಸರ್. ಇದು ನಗರಸಭೆಗೆ ಸೇರಿದ್ದು, ಆದರೆ ಇಲ್ಲಿ ಕಳೆದ ಒಂದು ತಿಂಗಳಿಂದ ನೀರಿಂದು ತುಂಬ ಸಮಸ್ಯೆ ಆಗಿದೆ. ಮತ್ತೆ ಒಳಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಎಲ್ಲ ನೀರೆಲ್ಲ ಮನೆಗೆ ನುಗ್ತವೆ, ಮಳೆ ನೂರೆಲ್ಲ ಮನೆಗೆ ನುಗ್ತವೆ. ನೀರಿನಂತೂ ತುಂಬ ಸಮಸ್ಯೆ ಆಗಿದೆ. ಇದನ್ನು ಎಷ್ಟು ಜನಕ್ಕೆ ಹೇಳಿದ್ರು, ಯಾರಿಗೆ ಹೇಳಿದ್ರು ಯಾರೂ ಕಿವೇಲಿ ಹಾಕಂತಿಲ್ಲ. 2-3 ದಿನಕ್ಕೆ 4 ದಿನಕ್ಕೆ ಒಂದು ಟ್ಯಾಂಕರ್ ಕಳಿಸ್ತಾರೆ. ಇಲ್ಲಿರೋದು ಸುಮಾರು ಒಂದು 500 ಮನೆಗಳಿದ್ದಾವೆ. 500 ಮನೆಗಳಿಗೆ ಒಂದು ಟ್ಯಾಂಕರ್ ನೀರಂತೂ ಯಾರಿಗೂ ಆಗಲ್ಲ. ಆದ್ದರಿಂದ ಇದನ್ನು ಯಾರಾದರೂ ಈ ಸಮಸ್ಯೆನ ಯಾರಾದರೂ ಬಗೆಹರಿಸ್ಬೇಕಂತ ಕೇಳ್ಕೊತಿದ್ದೀವಿ. ಸುಧಾರಾಣಿ. ಸುಧಾರಾಣಿ.